ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಆಗಿರುವಂತದ್ದು ರೇಷನ್ ಕಾರ್ಡ್ನ ರದ್ದಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಆದೇಶನ ಕೂಡ ಪ್ರಕಟ ಮಾಡಿದ್ದಾರೆ ಇಂತಹ ಒಂದು ನಾಲ್ಕು ಸಂದರ್ಭಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಈ ನಾಲ್ಕಕ್ಕೆ ಒಳಪಟ್ಟರೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಕೂಡ ಮಾಡ್ತಾ ಇದ್ದು ಇದನ್ನು ಹಿಂದಿರುಗಿಸಬೇಕು ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಸದಸ್ಯರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಿದ್ದಾರೆ ಯಾರಿಂದ ರೇಷನ್ ಕಾರ್ಡ್ ಅನ್ನು ವಶಪಡಿಸಿಕೊಳ್ಳಲಾಗ್ತಿದೆ ಸೊ ಯಾರಿಗೆ ಏನು ಎತ್ತ ಸೊ ಆ ನಾಲ್ಕು ಮಾನದಂಡಗಳು ಯಾರು ಸೊ ಅಂದರೆ ಯಾವುದು ಸೊ ಅದಕ್ಕೆ ಯಾವುದಕ್ಕೆ ಅನ್ವಯ ಆಗ್ತದೆ ನಿಮ್ಮದು ಇದರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ತಿಳ್ಕೊತೀರಾ ಸೊ ನಿಮಗೂ ಕೂಡ ಇದು ಅನ್ವಯ ಆಗುತ್ತೆ ಇಲ್ವಾ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇಲ್ವಾ ಇದರ ಬಗ್ಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ತಿಳ್ಕೊತಾ ಇರೋದಕ್ಕೆ ಸರ್ಕಾರಿ ಯೋಜನೆಗಳ ಬಗ್ಗೆ ಆಗಿರ್ಬೋದು ಎಜುಕೇಷನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳಿಗಾಗಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ರೇಷನ್ ಕಾರ್ಡ್ ಎಂತಕ್ಕಂಥದ್ದು ಪಡಿತರ ಚೀಟಿ ಹೊಂದಿರುವ ಸರಿಗೆ ಸರ್ಕಾರದಿಂದ ಒಂದು ಮಹತ್ವದ ಒಂದು ಸೂಚನೆ ಕೂಡ ಪ್ರಕಟ ಆಗಿದ್ದು ಪಡಿತರ ಚೀಟಿ ಹೊಂದಿದ್ದು ಆದ್ದರಿಂದ ಸರ್ಕಾರದ ಪ್ರಯೋಜನಗಳನ್ನು ಕೂಡ ಪಡ್ಕೋತಾ ಇರ್ತಾರೆ ಈ ನಿಯಮಗಳ ಪ್ರಕಾರ ಬಗ್ಗೆ ನೀವು ತಿಳ್ಕೊಳ್ಳೋದು ಅವಶ್ಯಕವಾಗಿದ್ದು ಇಂದು ಲಕ್ಷಾಂತರ ಪಡಿತರ ಚೀಟಿಗಳನ್ನು ಹೊಂದಿದ್ದು ಉಚಿತ ಪಡಿತರ ಸೌಲಭ್ಯವನ್ನು ಪಡಿತಾ ಇದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇದರ ಎಲ್ಲ ಒಂದು ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೋಬೇಕು ಅಂದರೆ ರೇಷನ್ ಕಾರ್ಡ್ ಅತ್ಯಗತ್ಯ ಆಗಿರ್ತಕ್ಕಂಥದ್ದು ಸೊ ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥವರು ಅಂತ ಪರಿಗಣಿಸೋದರ ಮುಖಾಂತರ ಸೊ ಇದನ್ನು ಕೊಡಲಾಗ್ತದೆ ಸೊ ಇನ್ನು ಮೇಲ್ಗಡೆ ಇದ್ದಂತ ಸಂದರ್ಭದಲ್ಲಿ ಎ ಪಿ ಎಲ್ ಅಂತ ಸೊ ಅಬು ಕೇಂದ್ರ ಸರ್ಕಾರ ಪ್ರತಿ ರಾಜ್ಯಗಳಿಗೂ ಕೂಡ ಎಲ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಏನಿದೆ ಹೊಂದಿರುವವರಿಗೆ ಐದು ಕೆ ಜಿ ಅಕ್ಕೇನು ಉಚಿತವಾಗಿ ಕೊಡ್ತಾ ಬಂದಿದ್ದು ಎರಡು ಕೊಡ್ತಾ ಇದ್ದಾರೆ ಈ ವರ್ಷವೂ ಇದು ಮುಂದುವರಿದಿದೆ ಸೊ ಇದೀಗ ರೇಷನ್ ಕಾರ್ಡ್ನ ಒಂದು ಲಾಭ ಪಡೆದಿರತಕ್ಕಂಥವರಿಗೆ ಮಹತ್ವದ ಸೂಚನೆ ಒಂದನ್ನು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಸರ್ಕಾರದ ಹೊಸ ಒಂದು ನಾಲ್ಕು ಮಾನದಂಡಗಳನ್ನ ಕೂಡ ಪ್ರಕಟ ಮಾಡಿರುವಂತದ್ದು ಸೊ ಅದನ್ನ ಕೂಡ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಮೊದಲನೇ ಮಾನದಂಡ ಪಡಿತರ ಕಾರ್ಡ್ ಹೊಂದಿರುವವರು ಸ್ವಂತ ಒಂದು ದುಡಿಮೆಯಿಂದ ನೂರು ಚದರ ಮೀಟರ್ ವಿಸ್ತೀರ್ಣದ ಫ್ಲಾಟ್ ಅಥವಾ ಮನೆಯನ್ನು ಹೊಂದಿದ್ರೆ ಅಂಥವರ ರೇಷನ್ ಕಾರ್ಡ್ ರದ್ದಾಗದಲ್ಲಿದೆ ಅಂತ ಕೇಂದ್ರ ಸರ್ಕಾರದ ಕಡೆಯಿಂದಲೇ ಮಾಹಿತಿ ಬಂದಿರುವಂಥದ್ದು ಸೊ ನೂರು ಚದರ ಮೀಟರ್ನಲ್ಲಿ ನಿಮ್ಮ ಒಂದು ವಿಸ್ತೀರ್ಣದ ಮನೆ ಏನಾದರೂ ಇದ್ದರೆ ಸೊ ಫ್ಲ್ಯಾಟ್ ಇದ್ದರೆ ಅದನ್ನು ಕೂಡ ಆ ಒಂದು ಕಾರಣದಿಂದ ಪಡಿತರ ಚೀಟಿ ರೇಷನ್ ಕಾರ್ಡ್ ನಿಮ್ಮದು ರದ್ದಾಗುತ್ತೆ ಸೊ ಎರಡನೇ ಒಂದು ಮಾನದಂಡ ಏನಂದರೆ ನಾಲ್ಕು ಚಕ್ರದ ವಾಹನ ಟ್ಯಾಕ್ಟರ್ ಕಾರು ಹೊಂದಿದರೆ ಅಂಥವರ ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಅಂತಲೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಸೊ ರೇಷನ್ ಕಾರ್ಡ್ನ ಒಂದು ಹೊಂದಿರೋದರೆ ಇವರು ಟ್ಯಾಕ್ಟರು ಅಥವಾ ಕಾರು ಹೊಂದಿರುವಂಥವರು ನಾಲ್ಕು ಚಕ್ರದ ವಾಹನ ಹೊಂದಿರತಕ್ಕಂಥವ್ರಿಗೆ ಸೊ ಅಥವಾ ಆರು ಚಕ್ರ ವಾಹನ ಹೊಂದಿರೋ ರೇಷನ್ ಕಾರ್ಡ್ ಕೂಡ ರದ್ದಾಗದಂತೆ ಮೂರನೇದಾಗಿ ಸಶಸ್ತ್ರ ಪರವಾನಗಿ ಅಂದರೆ ಬಂದೂಕುಗಳಾಗಿರ್ಬೋದು ಇತರೆ ಒಂದು ಶಶಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೊಂದಿರುವಂಥ ಕುಟುಂಬದವರ ಬಿ ಪಿ ಎಲ್ ಅಂದರೆ ರೇಷನ್ ಕಾರ್ಡ್ ಕೂಡ ರದ್ದಾಗಲಿದೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷ ರೂಪಾಯಿ ಹಾಗೂ ನಗರ ಭಾಗದಲ್ಲಿ ಮೂರು ಲಕ್ಷ ರೂಪಾಯಿಗಳನ್ನು ಮೀರಿದ್ರೆ ಅಂತವರ ರೇಷನ್ ಕಾರ್ಡ್ ಕೂಡ ರದ್ದಾಗಲಿದೆ ಅಂತ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ನಾಲ್ಕು ಮಾನದಂಡಗಳಿಗೆ ನೀವೇನ ಒಳಪಡ್ತಾ ಇದ್ರೆ ಒಂದು ರೇಷನ್ ಕಾರ್ಡ್ ಇರುತ್ತಲ್ಲ ಅದನ್ನ ನೀವಾಗಿಯೇ ತಹಶೀಲ್ದಾರ್ ಅಥವಾ ಡಿ ಎಸ್ ಒ ಕಚೇರಿಯಲ್ಲಿ ಸರೆಂಡರ್ ಮಾಡಬೇಕು ಅಂತಲೂ ಕೂಡ ಆಹಾರ ಇಲಾಖೆಯಲ್ಲಿ ಕೂಡ ಇದು ಮನವಿಯನ್ನು ಕೂಡ ಮಾಡಿರುವಂಥದ್ದು ಸೊ ಸರ್ಕಾರ ಪರಿಶೀಲನೆ ನಡೆಸಿ ರದ್ದುಪಡಿಸುವುದಕ್ಕಿಂತ ಮೊದಲು ತಾವಾಗಿಯೇ ಸರೆಂಡರ್ ಮಾಡಿದರೆ ಯಾವುದೇ ರೀತಿ ದಂಡ ಪಾವತಿ ಮಾಡಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಾಂದರೆ ನಿಮಗೆ ದಂಡನ ಕೂಡ ಹಾಕಬೇಕಾಗುತ್ತೆ ಅಂತಂದ್ಬಿಟ್ಟು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಈ ರೀತಿಯ ಮಾನದಂಡಗಳ ಬಗ್ಗೆ ಅರಿವು ಇದ್ದು ಉಚಿತ ಪಡಿತರ ಪಡೆದುಕೊಳ್ಳುತ್ತಿದ್ದರೆ ಅಂಥವರ ರೇಷನ್ ಕಾರ್ಡ್ ಕೂಡ ತಕ್ಷಣವೇ ರದ್ದಾಗ್ತಿದೆ ಅಂತಲೂ ಕೂಡ ಮಾಹಿತಿ ಬಂದಿರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ klik mari ikut